ಹಾವೇರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭಾರತ ಸಿದ್ಧತೆ ನಡೆಯತಾ ಇದೆ ಯಾರೋ ಜೆಸಿಬಿ ಕೆಲಸ ಮಾಡಿದವರಿಗೆ ಗುತ್ತಿಗೆದಾರ ಸರಿಯಾಗಿ ಹಣ ಕೊಟ್ಟಿರುವಂತೆ ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಿದಾನಂತೆ ಏಯ್ ಕನ್ನಡದ ಕೆಲಸ ಮಾಡುವಾಗಿ ಗಲಾಟೆ ಎಲ್ಲ ನಿಲ್ಲಿಸ್ಕೊಂಡು ಬಾಯಿಬಿಟ್ಕೊಂಡು ಕಾಸು ಕೊಟ್ಟು ಕೆಲಸ ಮಾಡ್ತರಪ್ಪ ಬಿಜೆಪಿ ಎಂಎಲ್ಸಿ ವಿಶ್ವನಾಥಪುರದ ಸಂಸದ ಶ್ರೀನಿವಾಸ ಪ್ರಸಾದ್ ವಾಗ್ದಾಳಿ ನಡೆಸಿ ಯಾವ ಬೊಗಳ ನಾಯಿ ಎಲ್ಲ ಕಚ್ಚಲ್ಲ ವಿಶ್ವನಾಥ್ ಬೊಗಳ್ತಾರೆ ಕಚ್ಚುತ್ತಾರೆ ಏನೂ ಆಗಲ್ಲ ಬಿಡ್ರಿ ಅಂತೇನೋ ಅವರು ಅಂತಿದ್ದಾರೆ ದತ್ತಜಯಂತಿ ಯಾತ್ರೆ ವೇಳೆ ರಸ್ತೆಗೆ ಮಳೆ ಹಾಕಿದ ಪ್ರಕರಣದಲ್ಲಿ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರು ಇಬ್ಬರು ಬಂಧಿಸಿದ್ದಾರೆ ದುಬೈ ನಗರದ ಮೊಹಮ್ಮದ್ ಶಹಬಾಸ್ ವಾಹಿದ್ ಹುಸೇನ್ ಅಂತೆ ಅಂದ್ರೆ ಅಲ್ಲಿ ವಾಸ ಇರಬೇಕು ಅಲ್ಲಿ ಇವರಲ್ಲ ದುಬೈ ಸಿಟಿಜನ್ಸ್ ಅಲ್ಲ ಅಲ್ಲ ಹಂಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬೆದರಿಕೆ ಪತ್ರ ಬಂದಿದೆ ನಿಮ್ಮನ್ನ ಇನ್ನೊಂದು ಕೇಸಲ್ಲಿ ಸಿಗಾಕಿಸ್ತೀವಿ ಜೈಲಿಗೆ ಕಳಿಸ್ತೀವಿ ಅಂತೆಲ್ಲ ಬರೆದಿದ್ದಾರಂತೆ ಅದಕ್ಕೆ ಎಲ್ಲರೂ ಪ್ರತಿಭಟನೆ ಮಾಡಿದ್ದಾರೆ ಕಾಗದ ಬಂದ್ಬಿಟ್ಟ ತಕ್ಷಣ ಕಳಿಸಕ್ಕಾಗತ್ತೆಯೇ ದಾಖಲೆ ಬೇಡವೇ ಕೊಬ್ಬರಿ ಬೆಲೆ ಕುಸಿತವಾದ ಹಿನ್ನೆಲೆಯಲ್ಲಿ ಇವತ್ತು ಅರಸೀಕೆರೆ ಬಂದ್ ಮಾಡಿ ರೈತರು ಪ್ರತಿಭಟನೆ ನಡೆಸಿದ್ರು ಒಳ್ಳೆ ಪ್ರತಿಕ್ರಿಯೆ ಆಯಿತು ಏನು ಮಾಡೋದು ಅದಕ್ಕೆ ಕುಸ್ತ ಆದ್ರೆ ಬಿಹಾರದ ಚಾಪ್ರಾದಲ್ಲಿ ಕಳ್ಳಪಟ್ಟಿ ಸರಾಯಿ ಸೇರಿಸಿ ಮೃತಪಟ್ಟವರ ಸಂಖ್ಯೆ 50 ಕ್ಕೇರಿಕೆಯಾಗಿದೆ ಯಾರೇನೋ ಸಿಕ್ಕವರು ಎಣ್ಣೆ ಕುಡಿದು ಸಾಯೋರಿಗೆ ಪರಿಹಾರ ನೀಡಲ್ಲ ಅಂತ ನಿತೀಶ್ ಕುಮಾರ್ ಹೇಳಿದ್ದಾರೆ ಅದು ಕರೆಕ್ಟು ಎಣ್ಣೆ ಕುಡಿದವ್ರಿಗೆ ಪರಿಹಾರ ಕೊಡಬೇಡಿ ಆದರೆ ಇಲ್ಲೀಗಲ್ ಆಗಿ ಅಲ್ಲಿ ಬಂದಿದ್ದಕ್ಕೆ ಹೋಗಿ ಚಿಮ್ ಬಿಟ್ಟಿದ್ದಕ್ಕೆ ಆಫೀಸರ್ಗೆ ಏನು ಕೊಡ್ತೀರಿ ಹೇಳಿ ಅದೇಳಿ ಫಸ್ಟು ನಿಮ್ಮ ತಪ್ಪು ಹೇಳಿ ಮತದಾರರ ಗುರುತಿನ ಚೀಟಿ ಜೊತೆ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಿದವರ ಹೆಸರನ್ನ ಮತದಾರ ಪಟ್ಟಿಯಿಂದ ಕೈ ಬಿಡಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಹಾಗಾಗಿ ಎಲ್ಲ ಬಚಾವ್ ತಿಂಡಿ ಪ್ಯಾಕೆಟ್ 500 ರೂಪಾಯಿ ನೋಟ್ ಸಿಕ್ಬಿಡ್ತಂತೆ ಲಿಂಗಸುಗೂರಿನ ಹೊನೂರು ಅಂತ ಯಾವ ಗ್ರಾಮದಲ್ಲಿ ಒಂದೇ ದಿನದಲ್ಲಿ ಸುಮಾರು ಪ್ಯಾಕ್ಗಳು ಸಿಕ್ತಂತೆ ಜನ ಆರು ಬಿದ್ದು ಎಲ್ಲ ಪ್ಯಾಕ್ ತಗೊಂಬಿಟ್ಟಿದಾರಂತೆ 10 ಲಕ್ಷ ಮೌಲ್ಯದ ಚಿನ್ನಾಭರಣದ ಬ್ಯಾಗನ್ನು ವಾಪಸ್ ಮಾಡುವ ಮೂಲಕ ಚಿಂತಾಮಣಿಯ ಕೆಎಂಡಿ ಕಲ್ಯಾಣ ಮಂಟಪದ ಮ್ಯಾನೇಜರ್ ಮಾದಪ್ಪ ಅನ್ನೋರು ಪ್ರಾಮಾಣಿಕತೆ ಮೆರೆದಿದ್ದಾರೆ ಜನ ಮೆಚ್ಚಿದ್ದಾರೆ ಸನ್ಮಾನಿಸಿದ್ದಾರೆ 100% ಎರಡು ಎಕ್ಸ್ಟ್ರಾ ಆಹಾರ ಹಾಕ್ರಿ ಅವರು ಇಂದು ದೇಶದಲ್ಲಿ ವಿಜಯ ದಿವಸ ಆಚರಿಸಲಾಯಿತು ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ನೇತೃತ್ವದಲ್ಲಿ ನಡೆದ ಅಟ್ ಹೋಮ್ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಪ್ರಧಾನಿ ಎಲ್ಲರೂ ಭಾಗವಹಿಸಿದ್ದರು